ಒಬ್ಬ ಹುಡುಗಿ ಒಂದು ಬೇಸಿಗೆ ಶಿಬಿರಕ್ಕೆ ಹೋಗಿದ್ಲು ಅಲ್ಲಿ ಏನೇನೋ ಕಲಿಸ್ತಾರಲ್ಲ ಬೇಸಿಗೆ ಶಿಬಿರಕ್ಕೆ ಹೋದಾಗ ನಾನು ಆ ಥರದ ಆಟಗಳನ್ನು ಕಲಿಸಿದ್ರು ಏನೋ ಕಲೆಗಳನ್ನು ಕಲಿಸಿದ್ರು ಒಂದಿನ ಒಬ್ಬ ಮಹಿಳೆ ಬಂದ್ಬಿಟ್ಟು ಹುಡುಗಿಯರಿಗೆಲ್ಲ ಕಸೂತಿ ಹಾಕೋದನ್ನು ಹೇಳಿಸ್ಕೊಟ್ರು ಇನ್ನೊಂದು ಸಲ ಒಂದು ಬಣ್ಣ ಬಣ್ಣದ ಉಲಂಧಾರದಿಂದ ಬಟ್ಟೆ ಮೇಲೆ ನಿಸರ್ಗ ಚಿತ್ರ ಹಾಕೋದು ಯಾಕೆ ಅಂತ ಹೆಣಿಕೆ ಮಾಡೋದು ಆ ಚಿತ್ರ ಇರ್ತದೆ ಬಣ್ಣ ಹಾಕ್ಕೊಂಡೋದು ಚಂದ ಸುಂದರವಾದ ಚಿತ್ರ ಆಗಿರ್ತದೆ ಮಕ್ಕಳೆಲ್ಲ ಬೆರಗಾಗಿ ಹೋದರು ಅದರಲ್ಲೂ ಒಂದು ಸೂರ್ಯಕಾಂತಿ ಹೂವಿನ ಚಿತ್ರ ಮಾಡಿದ್ದು ಭಾಳ ಚಂದ ಅನ್ನಿಸ್ತು ಆಗ ಶಿಕ್ಷಕಿ ಹೇಳಿದರು ರೋಡಿ ಮಕ್ಕಳೇ ನಾನು ಮಾಡಿದ್ದನ್ನು ಮಾಡಿದರೆ ಸಾಲದಪ್ಪ ನೀವು ಮನೆಗೆ ಹೋಗಿ ಅಭ್ಯಾಸ ಮಾಡಬೇಕು ಪ್ರಾಕ್ಟೀಸ್ ಮಾಡಿ ಅವಾಗ ಎಕ್ಸ್ಪರ್ಟ್ ಆಗ್ತೀರಿ ಅಂತಂದರು ಹುಡುಗರು ಭಾಳ ಆಯಿತು ಈ ಹುಡುಗಿ ಮನೆಗೆ ಬಂದಳು ಮಾಡೇ ಬಿಡ್ತೀನಿ ಅಂತ ಬಂದಳು ಅಮ್ಮ ನಾನು ಕಸೂತಿ ಮಾಡಬೇಕು ನಾನು ಬೇರೆ ಬೇರೆ ಬಣ್ಣದ ಹುಲ್ಲಂದ್ ದಾರ ತಂದು ಕೊಡು ಅಂದ್ಲು ಆಯಿತು ಆ ಹೆಣಿಕೆ ಬಟ್ಟೆ ತಂದಲು ಒಂದು ಎಂಟತ್ತು ಥರದ ಬೇರೆ ಬೇರೆ ಬಣ್ಣದ ಉಲ್ಲನ್ ಉಂಡೆಗಳನ್ನು ತಂದ್ಲು ಆಮೇಲೆ ಇಲ್ಲಿ ನೋಡಪ್ಪ ಅಮ್ಮ ಹೇಳಿದರು ತೊಂಬ ಈ ಅಟ್ಟದ ಮೇಲೆ ಒಂದು ಮಂಚ ಇದೆಯಲ್ಲ ಮಂಚದ ಒಂದು ಟ್ರಂಕ್ ಇದೆ ನೋಡು ಅದು ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಬಣ್ಣದ ದಾರ ಉಂಡೆಗಳಿದ್ದಾವೆ ಬಟ್ಟೆ ಇದ್ದಾವೆ ಕಸೂತಿ ಹಾಕೋ ಕಡ್ಡಿ ಇದ್ದಾವೆ ಅಂತಕೋ ನಿಮ್ಮ ಅಕ್ಕನೂ ಅದೇ ಮಾಡ್ತಿದ್ದಲ್ಲ ಹೊಚ್ಚಿತ್ತಲ್ಲ ಒಂದು ಅಂಗಡಿ ಮಾಡುವಷ್ಟು ಸಾಮಾನು ಇಟ್ಟಿದ್ದಾಳೆ ನೋಡು ಅಂತ ಹೇಳಿದ್ಲು ಆಕೆ ಮದುವೆ ಹೋಗಿಬಿಟ್ಲ ಅಕ್ಕ ನೀನು ನೋಡು ಅಂದ್ಲು ಈಕೆ ಹೋಗಿ ನೋಡಿದ್ಲು ಇದರಲ್ಲಿ ಇಲ್ಲೇದು ಬಣ್ಣ ಇನ್ನೊಂದು ದಿವ್ಸ ಅಂತ ಹೇಳಿದ್ಲು ಹುಡುಗಿ ಮೆಟ್ಲು ಹತ್ಕೊಂಡು ಒತ್ಸಾಹ ಆದ್ಮೇಲೆ ಹೋಗಿ ನೋಡ್ತಾಳೆ ಬಟ್ಟೆ ಬಿಚ್ಚಿದ್ರು ಎಷ್ಟೊಂದು ಹುಲ್ಲನ್ನು ಉಂಡೆಗಳು ಅಯ್ಯೋ ದಾರದ ಉಂಡೆಗಳು ಮನಸ್ಸು ಠುಸ್ ಅಂದ್ಬಿಡ್ತು ನೋಡಿದಾಗ ಯಾಕೆ ಗೊತ್ತಾ ಎಷ್ಟು ವರ್ಷ ಆಗಿತ್ತು ಅಲ್ಲಿಟ್ಟು ಒಂದು ಉಂಡೆ ದಾರ ಇನ್ನೊಂದು ಸೇರ್ಕೊಂಡು ಸೇರ್ಕೊಂಡು ಎಲ್ಲ ಗಂಟಾಗಿದ್ದಾವೆ ಈ ಉಂಡೆ ಹತ್ತಿದ್ರೆ ಅದ್ರ ಮೇಲೆ ಬರ್ತದೆ ಅದನ್ನ ನೀಲಿ ದಾರ ಹೇಳಿದ್ರೆ ಕೆಂಪು ಬರುತ್ತೆ ಹಳದಿ ದಾರದ ಗಂಟೆ ಒಳಗೆ ಹಸಿರು ದಾರ ಸೇರ್ಕೊಂಡಿದೆ ಸಂಕಟ ಆಕೆಗೆ ಅಮ್ಮ ಎಲ್ಲ ಗಂಟಾಗಿ ಹೋಗಿದ್ದಾವೆ ಬಿಡಿಸೋ ಸಾಧ್ಯನೇ ಇಲ್ಲ ಇದನ್ನು ಇದನ್ನು ಬಿಡಿಸ್ತಾ ಕೂತ್ಕೊಂಡ್ರೆ ಕಸೂತಿ ಹಾಕಿದ ಹಾಗೆ ಆಯಿತು ಒಂದ್ಲು ಅಮ್ಮ ನಿಧಾನಕ್ಕೆ ಮೇಲೆ ಬಂದರು ದಾರದ ಉಂಡೆ ಎಲ್ಲ ನೋಡಿದರು ಮಗಳ ಪಕ್ಕ ಕೂತ್ಕೊಂಡ್ರು ಆಕೆ ಮೇಲೆ ಕೈ ಹಾಕಿ ಮಗು ಹತ್ರ ಪಡಬೇಡಮ್ಮ ತುಂಬ ಸುಲಭ ನೂರಾರು ಗಂಟೆ ಇದಾವಲ್ಲ ಇಲ್ಲಿ ಎಲ್ಲ ಗಂಟು ನೋಡಿ ಭಯ ಪಡಬೇಡ ಈಗ ನೋಡು ಈ ಒಂದು ಗಂಟೆ ಇದೆಯಲ್ಲ ಅಷ್ಟು ಬಿಗಿಯಾಗಿಲ್ಲ ಈ ಕಡ್ಡಿ ಹಾಕಿ ಒಂದು ಬಿಡಿಸು ಒಂದೇ ಬಿಡಿಸು ಹಾಕು ಅದನ್ನು ಬಿಡಿಸಿ ಹಿಂದಿನ ಗಂಟು ಸೆಡ್ ಆಗ್ತದೆ ನೋಡು ಆಮೇಲೆ ಅದನ್ನು ಬಿಡಿಸು ಆದರೆ ಹಿಂದಿನ ಇನ್ನೂ ಸುಲಭ ಆಗ್ತದೆ ಒಂದು ಬಾರಿಗೆ ಒಂದೇ ಗಂಟು ಬಿಡಿಸು ಎಲ್ಲ ಗಂಟು ಒಮ್ಮೆ ಬಿಡಿಸೋಕೆ ಹೋಗ್ಬೇಡ ಈಗ ಒಂದೊಂದೇ ಒಂದೊಂದೇ ಬಣ್ಣದ ದಾರ ಹಿಡಿದು ಬಿಡಿಸ್ತಾ ಬಿಡಿಸ್ತಾ ಹೋಗು ಕಷ್ಟ ಅನಿಸಲ್ಲ ಅಂದು ಹುಡುಗಿ ಹಾಗೆ ಮಾಡಿದ್ದು ಎರಡು ದಿವಸದಲ್ಲಿ ಬಟ್ಟೆ ಮ್ಯಾಲೆ ಸೂರ್ಯಕಾಂತಿ ಹೂ ಅರಳುಬಿಡ್ತು ಈ ಘಟನೆ ನಾನು ಏರ್ಕೊಂಡಾಗ ನನಗೆ ಅನಿಸಿದ್ದು ನಮ್ಮ ಜೀವನವೂ ಹಾಗೆ ಅಲ್ವಾ ಸ್ವಾಮಿ ಅನೇಕ ಸಮಸ್ಯೆಗಳು ಗಂಟಾಗಿದ್ವಾ ನಮ್ಮ ಜೀವನ ಎಲ್ಲ ಗಂಟುಗಳು ನೋಡಿದಾಗ ಅನ್ಸಲ್ವ ಅಯ್ಯೋ ಅದು ಅರ್ಧ ಹಾಕಿ ನಿಂತ್ಕೊಂಡ್ಬಿಡ್ತು ಇದು ಪೂರ್ತಿ ಆಗಲಿಲ್ಲ ಚೇಚೇಚೆ ಇದು ಮಾಡ್ಲಿಕ್ಕೆ ಆಗಲಿಲ್ಲ ನೋಡಿ ಅದು ಮರೆತೇ ಬಿಟ್ಟಿದ್ದೀನಿ ಅಂದ್ಕೊಂಡು ಒದ್ದಾಡ್ಕೊಂಡಿರ್ತೀವಿ ಎಲ್ಲ ಗಂಟುಗಳನ್ನು ಒಂದೇ ಸಲ ನೋಡಿದಾಗ ಜೀವನ ಭಾರ ಅನಿಸುತ್ತೆ ದಯವಿಟ್ಟು ಹಾಗೆ ಮಾಡೋದು ಬೇಡ ಅನಿಸುತ್ತೆ ಅತ್ಯಂತ ಸುಲಭವಾದ ಗಂಟನ್ನು ಮೊದಲು ಬಿಡಿಸ್ಕೊಳ್ಳಿ ಸಮಸ್ಯೆಯನ್ನು ಅದಾದ ನಂತರ ಇನ್ನೊಂದು ಸಮಸ್ಯೆಗೆ ಹೋಗಿ ಒಂದೊಂದನ್ನೇ ಒಂದೊಂದನ್ನು ಬಿಡಿಸ್ಕೊಂಡು ಹೋದಾಗ ಎಲ್ಲ ಗಂಟುಗಳಿಂದ ಪಾರಾಗಿ ಬರ್ತೀವಿ ಎಲ್ಲ ಗಂಟುಗಳನ್ನು ಒಂದೇ ಸಲ ಬಿಡಿಸೋಕೆ ಹೋದಾಗ ಏನಂತಾರೆ ಗೊತ್ತಾ ಅದಕ್ಕೆ ಡೋಂಟ್ ಓಪನ್ ಮೆನಿ ಫ್ರೆಂಡ್ಸ್ ಆಫ್ ದಿ ವಾರ್ ಅಂತ ಇಂಗ್ಲೀಷಲ್ಲಿ ಮಾತಿದೆ ಯುದ್ಧಕ್ಕೆ ಹೋದಾಗ ಒಂದು ಬಾಗಿಲು ತೆಗಿಬೇಕು ಯುದ್ಧ ಮಾಡಬೇಕು ಒಂದೇ ಸಲ ಎಲ್ಲ ಬಾಗಿಲುಗಳನ್ನು ತೆಗೆದುಬಿಟ್ರೆ ಎಲ್ಲ ದಿಕ್ಕಿನಿಂದ ವೈರಿಗಳು ಬರ್ತಾರೆ ಎಲ್ಲಿ ಯುದ್ಧ ಮಾಡಬೇಕು ಅಂತ ಗೊತ್ತಾಗಲ್ಲ ಅದೊಂದು ಸಮಸ್ಯೆ ಬಂದಾಗ ಒಂದೊಂದೇ ಒಂದೊಂದೇ ತಗೊಂಡು ಹೋದಾಗ ಬಹುಶಃ ನಾವು ಸಮಸ್ಯೆಗಳನ್ನ ಪಾರಬೋದು ಅಂತ ಅನಿಸುತ್ತೆ